ಹೆಸರು ಎನ್ ವೆಂಕಟೇಶಪ್ಪ ಅಂತ. ನಾನು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಅಸೋಸಿಯೇಷನ್ ಆರ್ಗನೈಸರ್ ಆಗಿದ್ದೀನಿ ನಾನು, ಹಾಗೂ ಕೋಲಾರ ಜಿಲ್ಲೆಯ ಗೌರವಾಧ್ಯಕ್ಷನಾಗಿದ್ದೀನಿ. ನಾನು ಈ ಕೋಲಾರ ನಗರಸಭೆಯಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯಗಳು ರಾಜ್ಯದಲ್ಲಿ ಯಾವುದೇ ನಗರಸಭೆ ಪುರಸಭೆಗಳಲ್ಲಿ ನಡೀತಾ ಇಲ್ಲ. ನೌಕರರಿಗೆ ಅಷ್ಟು ಅನ್ಯಾಯಗಳು ನಡೀತಾ ಇದ್ದಾವೆ. ಇವ್ರಿಗೆ ಇಷ್ಟ ಬಂದಂಗೆ ದುಡಿಸ್ಕೊತಾರೆ, ಆದರೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಯಾರಿಗೂ ವೇತನಗಳಾಗಲಿ ಅವ್ರಿಗೆ ಕೊಡಬೇಕಾಗಿರೋ ಸೌಲಭ್ಯಗಳಾಗಲಿ ಯಾವುದೂ ಕೊಡ್ತಾ ಇಲ್ಲ. ಒಂದು ಹ್ಯಾಂಡ್ ಗ್ಲೌಸ್ ಕೊಡ್ತಾ ಇಲ್ಲ ಸರಿಯಾಗಿ, ಶೂಸ್ ಕೊಡ್ತಾ ಇಲ್ಲ, ಯಾವುದೇ ಒಂದು ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಅವ್ರಿಗೆ. ಆಯಿತು, ಇವನು ಶಿವಕುಮಾರ್ ಅನ್ನೋನು ಉಪಹಾರ ಕೊಡ್ತಾರೆ, ಬೆಳಗ್ಗೆ ಹೊತ್ತು ಉಪಹಾರ ಕೊಡ್ತಾರೆ. 2012ರಲ್ಲಿ ಮಂಜೂರು ಮಾಡಿಸಿದ್ವಿ, ಎಲ್ಲ ನೌಕರರಿಗೂ ಉಪಹಾರ ಕೊಡಬೇಕಂತ ಆವಾಗಿಂದ ಕೊಡ್ತಾ ಇದ್ದಾರೆ. ಕೊಡ್ತಾ ಇರಬೇಕಾದ್ರೆ ಇವ್ರಿಗೆ ಇಲ್ಲಿ ಯಥಾ ಪ್ರಕಾರ ಕೊಟ್ಟಾಗ ಒಂದು ಹುಳು ಇಷ್ಟು ಉದ್ದ, ಸುಮಾರು 2 ಇಂಚು ಉದ್ದ ಹುಳು ಅನ್ನದಲ್ಲಿದೆ. ಅದನ್ನು ಡಿ ಸಿ ಸಾಹೇಬ್ರಿಗೆ ತೋರಿಸಿದ್ದಾರೆ, ಅವನು ನೋಡಿ ಸರ್ ಇಂಥದ್ದು ಕೊಡ್ತಾ ಇದ್ದಾರೆ ನಮಗೆ, ನಾವು ಹೆಂಗೆ ತಿನ್ನೋದು ಅಂತ. ಡಿ ಸಿ ಅವ್ರು ಏನು ಕೇಳಿದ್ದಾರೆ, ಅಲ್ಲೇ ಪಾರ್ಕಲ್ಲೇ ಕರೆಸಿ ಅವ್ನ ನವಾಜನ್ನ ಚೆನ್ನಾಗಿ ಉಗಿದು ದಂಡಿಸಿದ್ದಾರೆ. ಈ ರೀತಿ ಮಾಡೋದು ನಿನಗೆ ಸರಿನೇ, ಯಾ ನೀನು ನೋಡಿ ತಾನೇ ಕೊಡಬೇಕು, ನೀನು ಏನು ಮಾಡ್ತಾ ಇರ್ತೀಯ ಅಂತ ಕೇಳಿ ಇದು ಮಾಡಿದ್ದಾರೆ. ಇನ್ಮೇಲೆ ಸರಿ ಮಾಡ್ತೀನಿ ಸರ್ ಅಂತೇಳಿ ಬಂದುಬಿಟ್ಟವ್ರೆ. ಬಂದು 2 ದಿವಸ ಕಳೆದು ಇವನ್ನ ಶಿವಕುಮಾರ್ನ ಕರೆದು, ಏನೋ ನೀನು ಡಿ ಸಿ ಹತ್ರ ಹೋಗ್ತೀಯನ್ನೋ, ಉಳು ತೋರಿಸ್ತೇನೋ, ನನ್ನ ಕೈಲಿ ಆಗತ್ತೆ ಏನು ತೋರಿಸ್ಬೇಕು ಏನು ಮಾಡಬೇಕಂತ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಗಾಡಿದು ಕೀ ತಂದು ಕೊಡು ಮೊದಲು ಫಸ್ಟ್ ಇಲ್ಲಿ ಅಂತ ಹೇಳಿದ್ದಾರೆ. ಸರಿ, ಅವನು ಯಾಕೆ ಸರ್ ನಾನೇನು ಕಳ್ಳನ, ಗಾಡಿ ಇಲ್ಲೇ ಇದೆಯಲ್ಲ, ಕೀ ಯಾಕೆ ಕೊಡಬೇಕು, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಏನು ಮಾಡಿದ್ದಾರೆ, ಇದನ್ನ ಒಪ್ಪದಿರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಗಾಡಿ ಕದ್ಕೊಂಡು ಹೋಗಿದ್ದಾನೆ ಅಂತ. ಗಾಡಿ ಇಲ್ಲೇ ಇದೆ, ಕೀ ಮಾತ್ರ ಅವನ ಹತ್ರ ಇದೆ. ಪೊಲೀಸ್ನವ್ರು ಮನೆ ಹತ್ರ ಹೋಗಿದ್ದಕ್ಕೆ ಅವನಿಗೂ ಒಂಥರ ನಾಮಶ ಆಗಿ ಬೇಜಾರಾಗ್ಬಿಟ್ಟು ಪೊಲೀಸ್ನವ್ರ ಜೊತೆಯಲ್ಲಿ ಹೋಗಿದ್ದಾನೆ ಟೌನ್ ಸ್ಟೇಷನ್ಗೆ. ಅವರು ಹೇಳಿದ್ದಾರೆ, ಬುದ್ಧಿವಾದ ಹೇಳಿದ್ದಾರೆ, ನೋಡಪ್ಪ ಹಂಗೆಲ್ಲ ಮಾಡಬಾರ್ದು, ಏನಾದರೂ ಇದ್ದರೆ ನಿಮ್ಮ ಕಮಿಷನರ್ಗೆ ಹೇಳೋ ಅಂಥೇಳಿ ಕೀ ಕೊಡಿಸಿದ್ದಾರೆ. ಕೀ ಕೊಟ್ಬಿಟ್ಟಿದ್ದಾನೆ ಅವ್ರ ಎದುರುಗಡೆನೆ. ಕೀ ತಗೊಂಡು ಬಂದು ಇವರು ಅವನಿಗೇನು ನ್ಯಾಯ ಮಾಡಲಿಲ್ಲ. ಕಮಿಷನರ್ನ ಕೇಳಿದ್ರೆ, ಏ ಹೋಗ, ನೀನು ಎಲ್ಲಿ ಹೋಗ್ತೀಯ, ಹೋಗ, ಏನು ಮಾಡ್ತೀಯ, ಮಾಡ್ಕೊಬೋಗ, ನೋಡೋಣ, ನನ್ನ ಕೈಯಲ್ಲಾಗೋದು ನಾನು ಮಾಡ್ತೀನಿ, ನಿನ್ನ ಕೈಯಲ್ಲಾದ ಆಗೋದು ನೀನು ಮಾಡ್ಕೊಬೋಗ ಅಂತ ಕಮಿಷನರ್ ಹೇಳಿದ್ದಾರೆ. ಸರಿ, ಅದನ್ನು ಅದಕ್ಕೂ ಅವನು ಇದು ಮಾಡಿಬಿಟ್ಟು ಮತ್ತೆ ಹೋಗಿದ್ದಾನೆ ರಾಮತ್ ನಗರಕ್ಕೆ ಕೆಲಸಕ್ಕೆ ಹಾಕಿದ್ದಾರೆ, ಚರಂಡಿ ಗುಡಿಸೋದಕ್ಕೆ, ಬೀದಿ ಗುಡಿಸೋದಕ್ಕೆ. ಅದೇ ರೀತಿ ಅವನು ಗುಡಿಸ್ತಾ ಇದ್ದಾನೆ, ಅದು ಫೋಟೋಗಳು ಇದ್ದಾವೆ, ಗುಡಿಸ್ತಾ ಇರೋದು ಅವ್ನು ಮಾಡಿರೋದು ಎಲ್ಲ. ಅಲ್ಲಿಗೂ ಮತ್ತೆ ಅವ್ನಿಗೆ ಆಬ್ಸೆಂಟ್ಗಳು 2 ದಿವಸ 3 ದಿವಸ ಆಬ್ಸೆಂಟ್ ಹಾಕೋದು, ಲಾಂಗ್ ಆಬ್ಸೆಂಟ್ ಹಾಕೋದು. ಅವನೇನಾದರೂ ಮಾತಾಡಿದ್ರೆ, ಏ ಹೋಗ ಇಲ್ಲಿಂದ ನೀನು ಹೊರಗೆ ಬರಬೇಡ, ಹೋಗ, ಏನು ಪೌರ ಕಾರ್ಮಿಕ ಅಂದರೆ ಅಷ್ಟು ಹೀನಾಯನ ಇವ್ರಿಗೆ, ಹೋಗ ಹೊರಗೆ ಹೋಗಂದರೆ ಇವ್ರ ಅಪ್ಪಂದ ಆಫೀಸು, ಯಾರ್ದು ಆಫೀಸು ಅಂತ, ಸರ್ಕಾರದ್ದು, ಸರ್ಕಾರದ ಆಫೀಸಲ್ಲಿ ನೀನು ಬರಬೇಡ ಹೋಗ ಅನ್ನೋದಕ್ಕೆ ಇವ್ರು ಯಾರು, ಇವ್ರಿಗೂ ಅದಕ್ಕೆ ಸಂಬಂಧ ಏನಿದೆ, ಇಷ್ಟೆಲ್ಲ ಮಾಡಿ ಮಾಡಿದ್ದಾರೆ. ಮತ್ತು ಇವನೇನು ಮಾಡಿದ್ದಾನೆ, ಹೋಗಿ ಮತ್ತೆ ಹೋಗಿ ಗಲಾಟೆ ಮಾಡಿದ್ದಾನೆ, ಏನು ಸರ್ ಎಲ್ಲರಿಗೂ ಮಾತ್ರ ಕೀ ಕೊಟ್ಟಿದ್ದ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಇವನು ಕೇಳಿದ್ದಾನೆ. ಅದು ನಾನು ಕೊಡಲ್ಲ, ನನ್ನಿಷ್ಟ, ನೀನೇನು ಮಾಡ್ತೀಯ ಮಾಡ್ಕೋ ಹೋಗು ಅಂತ ಹೇಳಿದ್ದಾರೆ. ಅಷ್ಟೇ ಅವನು ತಿರುಗಿ ಆವತ್ತು ರಾತ್ರಿ ಏನೋ ಮನೆಗೆ ಹೋದಂತೆ ಹೆಂಡತಿ ಹತ್ರ ಹತ್ಕೊಂಡು ಹೇಳಿದ್ದಾನೆ, ಈ ರೀತಿಯೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಡಿ ಸಿ ಸಾಹೇಬ್ರ ಹತ್ರ. ಆದರೆ ಡಿ ಸಿ ಅವ್ರಿಗೂ ಏನು ನನಗೆ ಮಾಡಲಿಲ್ಲ, ಸಹಾಯ ಮಾಡಲಿಲ್ಲ, ಎಸ್ ಪಿ ಹತ್ರ ಹೋಗಿ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವರೂ ನನಗೆ ಸಹಾಯ ಮಾಡಲಿಲ್ಲ, ನಾನಿದ್ದು ಪ್ರಯೋಜನ ಇಲ್ಲ, ನಾನು ಏನಾದರೂ ಆಗ್ಬಿಡ್ತೀನಿ, ನೀನು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಇರು ಅಂತ ಹೇಳಿದ್ದಾನೆ. ಆಕೆ ಏನು ಮಾಡಿದಾಳೆ, ಹಂಗೆಲ್ಲ ಮಾಡಬೇಡ, ಅದು ತಪ್ಪು, ನಾಳೆ ಡಿ ಸಿ ಹತ್ರನೇ ಹೋಗೋಣ, ನಾನು ಇಬ್ಬರು ಹೋಗೋಣ, ನಾನು ಬರ್ತೀನಿ, ಕೇಳ್ಕೊಳ್ಳೋಣ ಅಂತೇಳಿ ಸಮಾಧಾನ ಮಾಡಿ ಮಲಗಿಸಿದ್ದಾರೆ. ಅಷ್ಟೇ ಬೆಳಗ್ಗೆ ಎದ್ದು ಅವನು ಆಫೀಸ್ಗೆ ಬಂದಿದ್ದಾನೆ ಕೆಲಸಕ್ಕೆ ಯಥಾ ಪ್ರಕಾರ 6 ಗಂಟೆಗೆ ಬಂದು, ಆಮೇಲೆ ಏನಾಯಿತೋ ಏನೋ ಯಾರಿಗೂ ಗೊತ್ತಿಲ್ಲ, ಹೋಗ್ಬಿಟ್ಟು ಅವನು ಅಲ್ಲಿ ಕುಡಿದುಬಿಟ್ಟು ಮಲಗಿಬಿಟ್ಟಿದ್ದಾನೆ ಇಲ್ಲಿ ಆಫೀಸ್ ಹೆಲ್ತ್ ಇನ್ಸ್ಪೆಕ್ಟರ್ ಚೇಂಬರ್ ಮುಂದೆನೆ. ಅದು ಯಾರೂ ನೋಡ್ಕೊಂಡಿಲ್ಲ, ಮಧ್ಯಾಹ್ನದ ಮೇಲೆ ಯಾರೋ ನೋಡ್ಕೊಂಡಿದ್ದು, ಏನು ಇವ್ನು ಹಿಂಗೆ ಬಿದ್ದಿದ್ದಾನೆ ಅಂತ ಕನಸು ನೋಡಿದ್ರೆ ಅವ್ನ ಪಕ್ಕದಲ್ಲೇ ಇದೆಲ್ಲ ಪಾಯ್ಸನ್ ಅದನ್ನೆಲ್ಲ ಇತ್ತು ಅಂತ. ಆಗ ತಕ್ಷಣ ಇವ್ರಿಗೆ ಫೋನ್ ಮಾಡಿ ಹೆಂಡತಿ ಮಕ್ಕಳಿಗೆ ಅವ್ರನ್ನ ಕರೆಸ್ಕೊಂಡು ಹಾಸ್ಪಿಟ್ಲ್ ತೊಗೊಂಡೋಗಿದ್ದಾರೆ, ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ. ಅವರು ರಾತ್ರಿ 7 ಗಂಟೆವರೆಗೂ ಇಟ್ಕೊಂಡಿದ್ದು, ಆಮೇಲೆ ಇಲ್ಲಾಗಲ್ಲ ಬೆಂಗಳೂರಿಗೆ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟು ಅವ್ರು ಬೆಂಗಳೂರಿಗೆ ಕಳಿಸಿದ್ದಾರೆ. ಇವಾಗ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದ್ದಾನೆ ಅವನು. ಇನ್ನು ಅವರು ಡಾಕ್ಟ್ರ್ ಹೇಳ್ತಾ ಇದ್ದಾರಂತೆ ಇನ್ನೂ 7 ದಿವಸ ಇರಬೇಕು, ಅದು ಹೊಟ್ಟೆಯಲ್ಲಿಗೆಲ್ಲ ಉಣ್ಣಾಗಿದೆ, ಅದೆಲ್ಲ ಕ್ಲಿಯರ್ ಆಗೋವರೆಗೂ ಇಲ್ಲೇ ಇರಬೇಕು ಅಂತೇಳಿ ಅಲ್ಲೇ ಇಟ್ಕೊಂಡಿದ್ದಾರೆ ಸರ್. ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇವತ್ತು ಸಂಜೆ ಒಳಗೆ ಇವರು ಏನಂದರು ಯಾವುದೊಂದು ಇತ್ಯರ್ಥ ಮಾಡಲಿಲ್ಲ ಅಂದರೆ ನಾಳೆಯಿಂದ ಜಿಲ್ಲೆಯಾದ್ಯಂತ ಎಲ್ಲ ಇಲ್ಲೇ ಬರ್ತಾರೆ, ಜಿಲ್ಲೆ ಪೌರ ಕಾರ್ಮಿಕರು ಸ್ಟೇಟ್ನವರು ಬರ್ತಾರೆ, ಮಾಡಿಸ್ತೀವಿ, ಇಷ್ಟು ಮಾಡ್ತೀವಿ ಸರ್ ನಾವು ತೀವ್ರವಾಗಿ. ಇದು ಆದರೆ ನೋಡಿ ನಮ್ಮ ದುರಾದೃಷ್ಟ, ಇದುವರೆಗೂ ಒಬ್ಬ ರಾಜಕೀಯ ವ್ಯಕ್ತಿಗಳು ಯಾರೂ ಬಂದಿಲ್ಲ,
ಏನು ನಿಮ್ಮ ಅಹವಾಲೇನು ಏನಾಗಿದೆ ಯಾಕಾಗಿದೆ ಅಂತ ಕೇಳೋದಿಕ್ಕೆ ಇಲ್ಲ. ಇವತ್ತೇನೋ ಕೌನ್ಸಿಲರ್ಗಳು ಅವರಿವರು ಬಂದಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಯಾರೂ ಬಂದಿಲ್ಲ. ಇದು ಪೌರಕಾರ್ಮಿಕರ ಗೋಳು. ಇಲ್ಲಿ ಆ ನವಾಜನ್ನು ಕಮಿಷ್ನರು ಲೂಟಿ ಮಾಡ್ತಾ ಇದ್ದಾರೆ ನಗರಸಭೆನ, ಅದು ಸಪ್ರೇಟ್ ಮಾಡ್ತೀವಿ. ಈಗ ಆ ಇಶ್ಯೂ ಇಲ್ಲಿ ಬೇಡ. ಆಲ್ರೆಡಿ ಲೋಕಾಯುಕ್ತದಲ್ಲೂ ಸಬ್ಮಿಟ್ ಮಾಡಿದ್ದೀವಿ ವಿತ್ ಡಾಕ್ಯುಮೆಂಟ್ಸು, ಅದು ಕೇಸು ರಿಜಿಸ್ಟರ್ ಆಗಿದೆ ಲೋಕಾಯುಕ್ತದಲ್ಲಿ, ಅಲ್ಲಿಂದ ರಿಪ್ಲೈನು ಬಂದಿದೆ, ಅದು ಆಮೇಲೆ ನೋಡ್ಕೊಳ್ಳೋಣ. ಇದು ಫಸ್ಟು ಇದು ಇತ್ಯರ್ಥ ಆಗಬೇಕು, ಯಾಕಂದರೆ ಅವ್ನು ಸಾವು ಬದುಕಿನಲ್ಲಿದ್ದಾನೆ. ಅವನೇನಾದರೂ ಆಗೋಗ್ಬಿಟ್ರೆ ಯಾರಾಗ್ತಾರೆ ಸರ್? ಅವನಲ್ಲಾದರೂ ಸಪೋಸ್ ಇನ್ನೊಂದು 100 ವರ್ಷ ಇರಲಿ, ಅದು ಸತ್ತೋಗ್ಬಿಟ್ರೆ ಡಿ ಸಿ ಹತ್ರ ಹೋಗಿ ಏನು ಮಾತಾಡೋದು ಹೇಳಿ ಸರ್, ನೀವೇ ಏನು ಮಾತಾಡೋಕ್ಕಾಗತ್ತೆ? ಡಿ ಸಿ ಅವ್ರು ಆಯ್ತಪ್ಪ ಆಗಿದ್ದಾಗೋಯ್ತು ಏನೋ, ನಾನು ಮಾಡ್ತೀನಿ ಮಾತಾಡ್ತೀನಿ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತಾರೆ ಅಷ್ಟೇ, ಇನ್ನೇನು ಮಾಡ್ತಾರೆ? ಹೋಗೈತೆ, ಅವರೇ ತಾನೇ ಆಡಳಿತಾಧಿಕಾರಿ ನಗರಸಭೆಗೆ, ಅವ್ರ ಗಮನಕ್ಕೆ ಹೋಗಿದೆ. ಅವರೂ ಯಾಕೋ ಸುಮ್ಮನೆ ಇದ್ದಾರೆ. ನನಗೆ ನಾನು ಸುಮಾರು ಒಂದು 20 ವರ್ಷದಿಂದ ಅವ್ರನ್ನ ನೋಡ್ತಾ ಇರೋದು ಡಿ ಸಿನ. ಎಲ್ಲ ಕಡೆ ಅವ್ರು ಹೋದ ಕಡೆಯಲ್ಲೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ಆದರೆ ಯಾಕೋ ನಮ್ಮ ಕೋಲಾರ ನಗರಸಭೆ ಪೌರ ಕಾರ್ಮಿಕರ ಮೇಲೆ ಅವ್ರ ದೃಷ್ಟಿ ಬಿದ್ದಿಲ್ಲ, ಯಾಕೋ ಹಿಂದೆ ಹೊಡಿತಾ ಇದ್ದಾರೆ ಅಷ್ಟೇ. ಅದು ನಾನು ಕೇಳ್ತೀನಿ ಅವ್ರನ್ನ ಹೋಗಿ. ಇಲ್ಲ ನಗರಸಭೆಗೆ ಬಂದು ಹೋಗಿರ್ತಾರೆ ಅಷ್ಟೇ, ಅವರು ಯಾವಾಗಲೂ ಅವರ ಆಫೀಸ್ ಕೆಲಸಕ್ಕೆ ಬರ್ತಾರೆ ಹೋಗ್ತಾರೆ ಹೋಗಿದ್ದಾರೆ, ಆದರೆ ಈ ವಿಷಯದಲ್ಲಿ ಇದುವರೆಗೂ ಬಂದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.